ತಾನು ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದೇನೆ ಹಣದ ಅವಶ್ಯಕತೆ ಇದೆ ಮುಂದೆ ನಾನು ಡಿಸಿ ಆಗುವೆ ಎಂದೆಲ್ಲ ಈತನಿಗೆ ಹೇಳಿ ಬರೋಬ್ಬರಿ ನಲವತ್ತು ಲಕ್ಷದಷ್ಟು ಹಣ ದೋಚಿದ್ದಾಳೆ ಬಳಿಕ ಈತನ ಬೆತ್ತಲೆ ಸ್ನಾನ ಮಾಡುವ ವಿಡಿಯೋ ವಿಡಿಯೋ ಕಾಲ್ ಮೂಲಕ ರೆಕಾರ್ಡ್ ಮಾಡಿಕೊಂಡು ಮತ್ತಷ್ಟು ಹಣಕ್ಕೆ ಬ್ಲಾಕ್ ಮೇಲ್ ಮಾಡಲು ಆರಂಭಿಸಿದ್ದಾಕೆ ಕೊನೆಗೂ ಅಂಧರಾಗಿದ್ದಾಳೆ ಹೌದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಗಲೂರು ಗ್ರಾಮದ ಯುವಕ ಪರಶುರಾಮ್ ಎಂಬಾತ ಹೈದರಾಬಾದ್ನಲ್ಲಿ ಕಟ್ಟಡ ಕಾರ್ಮಿಕರ ಸೂಪರ್ವೈಸರ್ ಆಗಿದ್ದ ಅವನಿಗೆ ಮೂವತ್ತು ಸಾವಿರ ಸಂಬಳ ಬರುತ್ತಿತ್ತು ಆತ ಮನಸಾರೆ ಪ್ರೀತಿಸುತ್ತಿದ್ದ ಹುಡುಗಿ ಕೇಂದ್ರ ಸರ್ಕಾರದ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರಿಂದ ಡಿಸಿ ಆಗುತ್ತಾಳೆ ಎನ್ನುವ ಕನಸು ಕಂಡಿದ್ದ ಆದರೆ ಆ ಕನಸು ಬಹುದೊಡ್ಡ ದೋಖ ತಂದೊಡ್ಡಿದೆ ಆನ್ಲೈನ್ನಲ್ಲಿ ಪರಿಚಯವಾಗಿದ್ದ ಹಾಸನ ಮೂಲದ ಹುಡುಗಿಯನ್ನು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಬಗಲೂರು ಗ್ರಾಮದ ಯುವಕ ಪರಶುರಾಮ ನಡುವೆ ಸಲುಗೆ ಬೆಳೆದಿತ್ತು ಆನ್ಲೈನ್ನಲ್ಲಿ ಚೀಟಿಂಗ್ ಮಾಡಿದಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ನಮ್ಮ ಸಿ ಎನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಇದರಲ್ಲಿ ಹೋದವನ ಹೆಸರೇನು ಕಂಪ್ಲೇನೆಂಟ್ ಪರಮೇಶ್ವರ್ ಹಿಪ್ಪರಿಗಿ ಅನ್ನುವಂತಹ ಒಬ್ಬ ವ್ಯಕ್ತಿ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಹಾಜರಾಗಿ ಅವನು ತಿಳಿಸಿದ್ದಾನೆ ನನಗೆ ಆನ್ಲೈನ್ ಮುಖಾಂತರ ಒಬ್ಬ ಮಹಿಳೆಯೊಂದಿಗೆ ಹುಡುಗಿಯೊಂದಿಗೆ ಸ್ನೇಹ ಆಯಿತು ತದನಂತರ ಆಕೆ ಸಹಾಯವನ್ನು ಕೇಳಿದ್ಲು ಅವಳು ನಾನು ಐ ಎ ಎಸ್ ಪರೀಕ್ಷೆಗೆ ಇದ್ದೇನೆ ನಾನು ಸೆಲೆಕ್ಷನ್ ಆಗಿ ಡಿ ಸಿ ಆಗಿ ನಾವು ನಾನು ನೀನು ಇಬ್ಬರು ಮದುವೆ ಮಾಡಿಕೊಂಡು ಇರೋಣ ಅಂತೇಳಿ ಅವನಿಗೆ ಪುಸ್ಲಾಯಿಸಿ ಮೇಲಿಂದ ಮೇಲೆ ಅವನ ಅವನಿಂದ ಹಣವನ್ನು ಪಡೆದುಕೊಳ್ಳುವಲ್ಲಿ ಆಕೆ ಯಶಸ್ವಿಯಾಗಿದ್ದಾಳೆ ಮತ್ತು ಅವಳ ಈ ರೀತಿಯ ಇದೊಂದು ರೀತಿಯ ಆನ್ಲೈನ್ ಹನಿ ಟ್ರ್ಯಾಪ್ ರೀತಿಯಲ್ಲಿ ಇದು ಕಂಡುಬಂದಿದೆ ಮತ್ತು ಹಲವು ಬಾರಿ ಈ ವ್ಯಕ್ತಿ ಸ್ನಾನ ಮಾಡುವಂತಹ ವೇಳೆಯಲ್ಲೂ ಕೂಡ ಆಕೆದು ವಿಡಿಯೋ ಕಾಲ್ ಬಂದಿದೆ ಆ ವಿಡಿಯೋ ಕಾಲ್ ಬಂದಂತ ವೇಳೆಯಲ್ಲಿ ಇವನು ಸ್ನಾನ ಮಾಡುವಂತ ಕೆಲವು ಫೋಟೋಗಳನ್ನು ಕೂಡ ಆನ್ಲೈನ್ ಫೋಟೋಗಳನ್ನು ಕೂಡ ಆಕೆ ತೆಗೆದಿಟ್ಟುಕೊಂಡು ಇವನಿಗೆ ಮೇಲಿಂದ ಮೇಲೆ ಧಮಕಿ ಹಾಕಿ ಇದನ್ನು ನಿಮ್ಮ ಸಂಬಂಧಿಕರಿಗೆ ಕಳಿಸ್ತೇನೆ ನಿಮ್ಮ ಸ್ನೇಹಿತರಿಗೆ ಕಳಿಸ್ತೇನೆ ಇಲ್ಲ ಅಂದ್ರೆ ಹಣ ಕೊಡು ಅಂತೇಳಿ ಬಳಿಕ ಯುವಕ ತಾನು ಮೋಸ ಹೋಗಿರುವುದಾಗಿ ತಿಳಿದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಮೋಸ ಹೋದ ಯುವಕ ನೀಡಿರುವ ದೂರಿನ ಪ್ರಕಾರ ಜೂನ್ ತಿಂಗಳ ಇಪ್ಪತ್ತೊಂಬತ್ತರಂದು ಈ ಯುವಕನಿಗೆ ಮಂಜುಳ ಎಂಬ ಫೇಸ್ಬುಕ್ ಐಡಿಯಿಂದ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು ಆಗ ಈ ಯುವಕ ರಿಕ್ವೆಸ್ಟ್ ಅನ್ನು ಕನ್ಫರ್ಮ್ ಮಾಡುತ್ತಾನೆ ಇಬ್ಬರ ನಡುವೆ ಫೇಸ್ಬುಕ್ ಮೂಲಕ ಸಂಪರ್ಕ ಬೆಳೆಯುತ್ತದೆ ಹೀಗೆ ಅಂದವಾದ ಮಾಡೆಲ್ಗಳ ಫೋಟೋ ಹಾಕಿಕೊಂಡು ಈ ಯುವಕನಿಗೆ ಈಕೆ ವಂಚಿಸಿ ಪೊಲೀಸರ ಅತಿಥಿಯಾಗಿದ್ದಾಳೆ ಇದೇ ರೀತಿ ಬೇರೆ ಯಾರಿಗಾದರೂ ವಂಚಿಸಿದ್ದಾಳೆ ಎಂಬುದರ ಕುರಿತು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ ಪ್ರಕ್ರಿಯೆಗಳು ಮುಗಿದ ನಂತರ ಕೊಡೋದು ಕೂಡ ನಾವು ಕ್ರಮ ತೆಗೆದುಕೊಳ್ಳುತ್ತೇವೆ ಮಂಜುಳ ಗಂಡ ಸ್ವಾಮಿ ಅಂತ ಆಕೆ ಹೆಸರು ಏನು ಹಣ ಟ್ರಾನ್ಸ್ಫರ್ ಆತ ಮಾಡಿದ್ದಾನೆ ಪ್ರತಿಯೊಂದು ಕೂಡ ಆನ್ಲೈನ್ ಮುಖಾಂತರನೇ ಮಾಡಿದ್ದಾನೆ ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ ಅವನು ಹಣವನ್ನು ಹೇಗೆ ಹೊಂದಿಸ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ನಾವು ವೆರಿಫೈ ಮಾಡಿದ್ದೇವೆ ಅವನು ಹಲವಾರು ಅವನ ಹತ್ರ ಒದ್ದು ಇದ್ದಂಥ ವಸ್ತುಗಳನ್ನು ಈಕೆ ಏನು ಸುಂದರವಾದ ಫೋಟೋವನ್ನು ಹಾಕಿದ್ಲು ಅದರಿಂದ ಅವನು ಭಾಳ ಮಾನಸಿಕವಾಗಿ ಅದರ ಬಗ್ಗೆ ಅಟ್ರ್ಯಾಕ್ಟ್ ಆಗಿ ಆ ರೀತಿಯ ಮಹಿಳೆಯನ್ನು ನಾನು ಮದುವೆ ಮಾಡ್ಕೊಬೋದು ಅನ್ನುವಂತಹ ಆಸೆಯಲ್ಲಿ ಅವನ ಹತ್ರ ಇದ್ದಂಥ ಎಲ್ಲ ವಸ್ತುಗಳನ್ನು ಮಾರಾಟ ಮಾಡಿ ಮನೆ ಒಂದಿತ್ತು ಅದರ ಮೇಲೂ ಲೋನ್ ತೊಗೊಂಡು ಎಲ್ಲ ರೀತಿ ಹಣವನ್ನು ಆಕೆ ಕೊಟ್ಟಿದ್ದಾನೆ ಯಾಕೆ ಅವನಿಗೆ ಆಸೆ ಆ ರೀತಿ ಬಂತು ಅಂತೇಳಿದ್ರೆ ಮುಂದೆ ಆಕೆ ಐ ಎ ಎಸ್ ಹಾಕ್ತಾಳೆ ಡಿ ಸಿ ಆಗ್ತಾಳೆ ನಾನು ಆಕೆಯನ್ನು ಮದುವೆ ಮಾಡ್ಕೊಂಡು ಭಾಳ ಸಂತೋಷವಾಗಿರ್ಬೋದು ಅನ್ನುವಂಥ ಆಸೆಯಿಂದ ಈ ರೀತಿ ಅವನು ಈ ಹನಿ ಟ್ರ್ಯಾಪ್ಗೆ ಒಳಗಾಗಿದ್ದಾನೆ ಇದ್ದಾಳೆ ಅಷ್ಟೇ ಆಕೆ ಏನು ಎಜುಕೇಶನ್ ಅಂತ ಹೈಲಿ ಏಜು ಕ್ವಾಲಿಫೈಡ್ ಏನಿಲ್ಲ ಹಾಂ ಪರಮೇಶ್ವರ್ ಏಜು ಏಜ್ ಮೂವತ್ತಿದೆ ಅವನು ಹುಡುಗನಿಗೆ ಆ ಫೋಟೋ ತೋರಿಸಪ್ಪ ಇನ್ನು ಮಂಜುಳಾಳ ಮೋಸದಾಟಕ್ಕೆ ಸಂಪೂರ್ಣವಾಗಿ ಬೆಂಬಲವಾಗಿ ನಿಂತಿದ್ದು ಈಕೆಯ ಗಂಡ ಸದ್ಯ ಆತ ಕೂಡ ತಲೆಮರೆಸಿಕೊಂಡಿದ್ದು ಆತನ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಅವಳ ಮುಖವನ್ನೇ ನೋಡದೆ ಲಕ್ಷಾಂತರ ಹಣ ಹಾಕಿದ ಯುವಕ ಈಗ ತಲೆಯ ಮೇಲೆ ಕೈಯಿಟ್ಟು ಕುಳಿತುಕೊಳ್ಳುವಂತಾಗಿದೆ ಸುರೇಶ್ ಚಿನಗುಂಡಿ ಅಮೋಕ್ ಟಿವಿ ವಿಜಯಪುರ